ವೀಕ್ಷಕರೇ, ದಿವ್ಯ ಅವರ ಫೋಟೋ ನೋಡುತ್ತಾ ಕಾರ್ತಿಕ್ ಅವರ ಚಿತ್ರವನ್ನು ಬಿಡಿಸುತ್ತಿರುತ್ತಾನೆ. ಆಗ ಅವರ ಬಾಮೈದ ಕಾಲ್ ಮಾಡಿ ಪಾರ್ಟಿಗೆ ಬರಲ್ವಾ ಅಂತ ಕೇಳುತ್ತಾನೆ. ಆಗ ಕಾರ್ತಿಕ್, ಆ ಪಾರ್ಟಿಗೆ ನನಗೆ ಬೇಕಾದವರು ಬರ್ತಿದ್ದಾರೆ, ನಾನು ಬರದೇ ಇರ್ತೀನಾ, ಈವಾಗಲೇ ಹೊರಡ್ತೀನಿ ಅಂತಾನೆ. ಕಾರ್ತಿಕ್ ದಿವ್ಯ ಫೋಟೋ ನೋಡುತ್ತಾ, ಆ ಪಾರ್ಟಿಗೆ ನೀನು ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀನು ಬಂದೇ ಬರ್ತೀಯ, ನೀನು ಆ ಪಾರ್ಟಿಗೆ ಬರ್ತೀಯ ಅಲ್ವಾ ಅಂತ ದಿವ್ಯ ಫೋಟೋ ನೋಡುತ್ತಾ ಮಾತಾಡ್ತಾನೆ. ಆಗ ಅವರ ಅಕ್ಕ ಸಡನ್ನಾಗಿ ಎಂಟ್ರಿ ಆಗ್ತಾರೆ. ಯಾವಾಗ ಬಂದೆ ಅಕ್ಕ, ನಾನು ನೋಡಲೇ ಇಲ್ಲ ಅಂತ ಕಾರ್ತಿಕ್ ಕೇಳ್ತಾರೆ. ಆಗ ಅವರ ಅಕ್ಕ, ನಮ್ಮ ಲೆವೆಲ್ ಏನು, ನಮ್ಮ ಸ್ಟೇಟಸ್ ಏನು, ಒಂದು ಚೂರಾದರೂ ನೆನಪಿದೆಯಾ ನಿಮಗೆ ಅಂತಾರೆ. ಆಗ ಕಾರ್ತಿಕ್, ನಂಗಂತೂ ನೆನಪಿಲ್ಲ, ನನ್ನ ಮನಸ್ಸು ತುಂಬ ಇವಳೇ ಇದ್ದಾಳೆ ಅಂತಾರೆ. ಆಗ ಅವರ ಅಕ್ಕ, ನೀನು ಇವಳ ಮದುವೆ ಆದರೆ ಈ ಮನೆಗೆ ಬರೋದು ಸೊಸೆ ಅಲ್ಲ, ಕಸ ಅನ್ನುತ್ತಾಳೆ. ಆಗ ಕಾರ್ತಿಕ್, ರಸ ಯಾವುದು ಕಸ ಯಾವುದು ಅಂತ ಗೊತ್ತಾಗದೆ ಇರೋಕ್ಕೆ ನಾನೇನು ದಡ್ಡ ಅಲ್ಲ, ಅಂದು ನಾನು ಪಾರ್ಟಿಗೆ ಹೋಗಬೇಕು ಅಂತ ಹೊರಡ್ತಾರೆ. ಕಾರ್ತಿಕ್ ಹೋದ್ಮೇಲೆ ಅವರ ಅಕ್ಕ ದಿವ್ಯ ಫೋಟೋ ನೋಡುತ್ತಾ, ಈ ಫೋಟೋ ಕೂಡ ಈ ಮನೆಯೊಳಗೆ ಇರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹರಿಯುತ್ತಾರೆ. ಇತ್ತ ದಿವ್ಯ ಮನೆಯಲ್ಲಿ ಡ್ರಾಮಾ ಮಾಡಿ ಪಾರ್ಟಿಗೆ ಹೋಗೋಕ್ಕೆ ರೆಡಿ ಆಗ್ತಾಳೆ. ದಿವ್ಯ ಮನೆಯಲ್ಲಿ ಅವರ ಅಮ್ಮ ಹತ್ರ, ನಾನು ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ, 7 ಗಂಟೆ ಹೋಗಿ 9 ಗಂಟೆ ಬರ್ತೀನಿ ಅಂತಾಳೆ. ಆಗ ಅವರ ಅಮ್ಮ ಒಪ್ಪುವುದಿಲ್ಲ. ಆವಾಗ ದಿವ್ಯ, ಸತ್ಯ ಹೊರಗಡೆ ಹೋದರೆ ಏನು ಕೇಳಲ್ಲ, ನನ್ನ ಹೊರಗಡೆ ಹೋಗೋಕ್ಕೆ ಬಿಡಲ್ಲ, ಇದು ಮನೆಯಲ್ಲ ಜೈಲು ಎಂದು ಜಗಳ ತೆಗಿತಾಳೆ. ಇತ್ತ ಕಾರ್ತಿಕ್ ಪಾರ್ಟಿಗೆ ಬಂದಿರ್ತಾರೆ, ದಿವ್ಯ ಬರ್ತಾಳೆ ಅಂತ ಕಾಯ್ತಾ ಕೂತಿರ್ತಾರೆ. ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ದಿವ್ಯ ಇಲ್ಲಿಗೆ ಬಂದೇ ಬರ್ತಾಳೆ ಅಂತ ಅವರ ಬಾಮೈದ ಜೊತೆ ಮಾತನಾಡ್ತಿರ್ತಾರೆ. ಈ ಕಡೆ ದಿವ್ಯ ಮನೆಯಲ್ಲಿ, ಸತ್ಯಗೆ ಇವಳು ಮಾತ್ರ ದಿನ ಬೀದಿ ಬೀದಿ ಸುತ್ತಿ ಬರ್ಬೋದು, ನಾನು ಮಾತ್ರ ಇದೇ ಮನೆಯಲ್ಲಿ ಕೊಳಿಬೇಕು ಅಲ್ವಾ ಅಂತಾಳೆ. ನಮ್ಮಪ್ಪ ಇದ್ದಿದ್ರೆ ಈ ರೀತಿ ಆಗ್ತಿರಲಿಲ್ಲ ಅಂತ ಅಳ್ತಿರ್ತಾಳೆ. ಆಗ ಅವರು, ಆಯಿತು ಈಗೇನು ಪಾರ್ಟಿ ಹೋಗಬೇಕಾ, ಹೋಗು ಅಂತಾರೆ. ಆದರೆ ಸತ್ಯನ ಜೊತೆಯಲ್ಲಿ ಕರ್ಕೊಂಡು ಹೋಗು ಅಂತಾರೆ. ಆಗ ದಿವ್ಯ ಸತ್ಯನ ಕರ್ಕೊಂಡು ಹೋಗಲೇಬೇಕಾಗುತ್ತದೆ. ಆಗ ದಿವ್ಯ ಬೈಕ್ನಲ್ಲಿ ಸತ್ಯ ಜೊತೆಗೆ ಪಾರ್ಟಿ ಬರುವಾಗ ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಸತ್ಯಗೆ ಹೋಗು ಅಂತಾಳೆ. ಆಗ ಸತ್ಯ, ಅಮ್ಮ ನಿನ್ನ ಡ್ರಾಪ್ ಮಾಡಿ ಪಿಕಪ್ ಮಾಡೋ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಅಂತಾಳೆ. ಆಗ ದಿವ್ಯ, ಪಾರ್ಟಿ ಮುಗಿದ್ಮೇಲೆ ಇಲ್ಲಿಗೆ ಬಂದು ಕಾಲ್ ಮಾಡ್ತೀನಿ ಅಂತ ಆಟೋದಲ್ಲಿ ಹೋಗ್ತಾಳೆ. ದಿವ್ಯ ಪಾರ್ಟಿಗೆ ಬರ್ತಾಳೆ. ಪಾರ್ಟಿಗೆ ಬಂದು ಅವಳ ಬಾಯ್ಫ್ರೆಂಡ್ ಲೇಟಾಗಿ ಬಂದಿದ್ದಕ್ಕೆ ಬೈತಾ ನಿಲ್ತಾಳೆ. ಆಗ ದಿವ್ಯ ಬಾಯ್ಫ್ರೆಂಡ್, ನಿಂಗೋಸ್ಕರ ಹೊಸ ಕಾರ್ ತಗೊಂಡೀನಿ ಅಂತ ಹೇಳ್ತಾರೆ. ದಿವ್ಯ, ಸಖತ್ತಾಗಿದೆ ಕಾರು, ನನಗೋಸ್ಕರ ಕಾರ್ ಚೇಂಜ್ ಮಾಡಿದ ಅಂತ ಖುಷಿಯಾಗ್ತಾಳೆ. ನೆಕ್ಸ್ಟ್ ಇಬ್ಬರು ಪಾರ್ಟಿಗೆ ಹೊರಡ್ತಾರೆ. ಆಗ ಕಾರ್ತಿಕ್ ನೋಡಿ ದಿವ್ಯ ಬಾಯ್ಫ್ರೆಂಡ್, 2 ನಿಮಿಷ ಬಂದೆ ಅಂತ ಹೊರಡ್ತಾನೆ. ಇತ್ತ ಕಾರ್ತಿಕ್ಗೆ ದಿವ್ಯ ಕಿವಿಯಲ್ಲಿರುವ ಓಲೆ ಸಿಗುತ್ತೆ, ಓಲೆ ಕೊಡೋಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ದಿವ್ಯ ಜೊತೆ ಇನ್ನೊಬ್ಬ ಹುಡುಗ ರಾಂಗ್ ಬಿಹೇವ್ ಮಾಡ್ತಾನೆ, ಅವನಿಗೆ ಕಪಾಳಕ್ಕೆ ಹೊಡೆದು ದಿವ್ಯ ಹೊರಡ್ತಾಳೆ. ಅದನ್ನು ನೋಡಿ ಕಾರ್ತಿಕ್ ಅವಳ ಹಿಂದೆ ಹೊರಡ್ತಾನೆ. ಸಡನ್ನಾಗಿ ದಿವ್ಯ ಹಿಂತಿರುಗಿ ಕಾರ್ತಿಕ್ ನೋಡ್ತಾಳೆ. ನೋಡಿ, ಈಗಷ್ಟೇ ಒಬ್ಬನಿಗೆ ಹೊಡೆದು ಬಂದಿದ್ದೀನಿ, ಅಷ್ಟರಲ್ಲೇ ನೀನು ಬಂದಿದೀಯ, ನಿಮ್ಮಂಥ ರೋಡ್ ರೋಮಿಯೋಗಳು ಎಲ್ಲೋದ್ರೂ ಕಾಡ್ತಾರೆ ಅಂತಾಳೆ. ಬೈತಾ ನಿಲ್ತಾಳೆ. ಅವಳು ಬೈಯೋದನ್ನು ನೋಡ್ತಾ ಇತ್ತ ಕಾರ್ತಿಕ್ಗೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಆವಾಗ ಕಾರ್ತಿಕ್ ಓಲೆ ತೋರಿಸ್ತಾನೆ. ಆಗ ದಿವ್ಯ ಥ್ಯಾಂಕ್ಸ್ ಅಂತ ಹೇಳುತ್ತಾ ಓಲೆ ಇಸ್ಕೊಂಡು ಹೋಗ್ತಾಳೆ. ಇತ್ತ ಆ ಹುಡುಗ ಮತ್ತೆ ದಿವ್ಯ ಹತ್ರ ಅವನ ಗ್ಯಾಂಗ್ ಕರ್ಕೊಂಡು ಬರ್ತಾನೆ. ನೀನೇನು ದೊಡ್ಡ ಸುಂದರಿನ ಅಂತ ಬೈಯುತ್ತ ಎಲ್ಲರ ಮುಂದೆ ಕಿಸ್ ಕೊಡ್ತೀನಿ, ಅದು ಯಾವನು ಬಂದು ಕಾಪಾಡ್ತಾನೆ ಅಂತ ನಾನು ನೋಡ್ತೀನಿ ಅಂತಾನೆ.
ಆ ಗ್ಯಾಂಗ್ ದಿವ್ಯಾ ಮೇಲೆ ಅಟ್ಯಾಕ್ ಮಾಡುತ್ತಿರುವಾಗ ಸತ್ಯ ಎಂಟ್ರಿ ಆಗುತ್ತೆ. ಯಾವನು ನೀನು ಅಂತ ಕೇಳ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಮುಂದಿನ ಎಪಿಸೋಡ್ ಸತ್ಯ ಫೈಟ್ ಇರಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ.